ಏನು ಅಂತ ಹೇಳಿದ್ರೆ ಐ ಜಸ್ಟ್ ಟೆಕ್ ಟು ವಿತ್ ರಿಯಾಲಿಟಿ ಆಫ್ ಟಿ ಐ ಹೌದಾ ರಿಯಾಲಿಟಿ ಆಫ್ ಟಿ ಐ ಅಂದರೆ ದೇ ಜಸ್ಟ್ ಆಸ್ ಕ್ವಶ್ ಕ್ವಶನ್ ಪೇಪರ್ಸ್ ಇಂಟರ್ನಲ್ ಕ್ವಶನ್ ಪೇಪರ್ಸ್ ಫ್ರಾಮ್ ವೇರಿಯಸ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ಅದನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನು ಕೊಡ್ತಾ ಇದ್ದಾರೆ ಬಟ್ ವಾಟ್ ಐ ಆಮ್ ಡೂಯಿಂಗ್ ಎಸ್ ವಾಟ್ ಐ ಆಮ್ ಡೂಯಿಂಗ್ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರ್ಸಿಂದ ಎಲ್ಲ ಕ್ವಶನ್ಸ್ ನೋಡಿ ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ತೆಗೆದು ನಿಮಗೆ ಹಾಕಿ ಅದನ್ನು ಅಲ್ಲದೆ ಬೇರೆ ಬೇರೆ ಬುಕ್ಸಿಂದನೂ ಚೆಕ್ ಮಾಡಿ ಇಫ್ ಐ ಫೈಂಡ್ ಔಟ್ ದಟ್ ದಿಸ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ ಆರ್ ಇಂಪಾರ್ಟೆಂಟ್ ಐ ಜಸ್ಟ್ ಟೆಲ್ ಯು ಹೌದಾ ಸೊ ನಾನು ನನ್ನ ಸ್ವಂತ ಶ್ರಮದ ಮುಖಾಂತರ ನಿಮ್ಮೆಲ್ಲರಿಗೂ ಇಂಪಾರ್ಟೆಂಟ್ ಕ್ವಶನ್ಸನ್ನು ಹಂಚ್ತಾ ಇದ್ದೀನಿ ಆ್ಯಂಡ್ ದ ಸೇಮ್ ಹ್ಯಾಪನ್ ಟು ಕಮ್ ಇನ್ ಎಕ್ಸಾಮ್ಸ್ ಹೌದಾ ಸೇಮ್ ಹ್ಯಾಪನ್ ಟು ಕಮ್ ಇನ್ ಎಕ್ಸಾಮ್ ಆ್ಯಂಡ್ ಇಫ್ ಯು ಕ್ಯಾನ್ ಸಿ ವಿತ್ ರೆಸ್ಪೆಕ್ಟ್ ಟು ಜಸ್ಟ್ ಅ ಮಿನಿಟ್ ಪ್ಲೀಸ್ ವೆಯ್ಟ್ ಗೈಸ್ ಐ ಹ್ಯಾವ್ ಹಾ ಇದೆ ಅಲ್ವಾ ನಿಮ್ಮ ಎಂಟಿ ಸೂಪರ್ ಇಂಪಾರ್ಟೆಂಟ್ ಕ್ವಶನ್ಸು ನೀವು ಇದನ್ನೇ ಓದ್ಕೊಳ್ಳೋಕೆ ಹೇಳಿ ಹುಡುಗರಿಗೆ ಅಂತಲ್ವಾ ಹೇಳಿದ್ದು ಇದನ್ನೇ ತಾನೇ ನಾನು ಕೊಟ್ಟಿದ್ದು ಹೌದಾ ಇದನ್ನೇ ನಾನು ಕೊಟ್ಟಿದ್ದು ಆದರೆ ನಾನು ಇವ್ರಿಗಿಂತ ಚೆನ್ನಾಗಿ ಕೊಟ್ಟಿದ್ದೀನಿ ಒಂದ್ಸಲ ಗಮನ ಇಟ್ಟು ನೋಡಿ ನನ್ನ ಎಂಟು ಇಂಪಾರ್ಟೆಂಟ್ ಸೂಪರ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದು ಕಮ್ಯುನಿಟಿ ಪೇಜಲ್ಲಿದೆ ನಾನು ಇದಕ್ಕಿಂತ ಚೆನ್ನಾಗಿ ಕೊಟ್ಟಿದ್ದೀನಿ ನಾನೇನು ಮಾಡಿದ್ದೀನಿ ಎಕ್ಸಾಮಿನೇಷನ್ಸ್ಗೆ ಅಂಥ ಫ್ರೀಕ್ವೆಂಟ್ ಡಯಾಗ್ರಾಮ್ಸೇ ಹಾಕಿದ್ದೀನಿ ಆ ಫ್ರೀಕ್ವೆಂಟ್ ಡಯಾಗ್ರಾಮ್ಸೇ ನಿಮ್ಮ ಎಕ್ಸಾಮಿಗೆ ಬಂದಿದೆಯಾ ಹೌದಾ ಕೆನ್ ಯು ಜಸ್ಟ್ ಚೆಕ್ ಇಟ್ ಔಟ್ ರೈಟ್ ಎಸ್ ಆ್ಯಂಡ್ ಇಲ್ಲಿ ನೀವು ಗಮನ ಇಟ್ಟು ನೋಡ್ಬೋದು ಸೊ ಇದರಲ್ಲಿ ಇದರಲ್ಲಿ ನೀವು ಗಮನ ಇಟ್ಟು ನೋಡೋದಾದರೆ ಇದೇ ಈ ಸಲ ರಿಲೀಸ್ ಮಾಡಿದ್ದು ದ ಹವನ್ ಚೇಂಜ್ ಎನಿಥಿಂಗ್ ಬೈ ದ ವೇ ಆ್ಯಂಡ್ ನೀವು ಗಮನ ಇಟ್ಟು ನೋಡ್ಬೋದು ಸೊ ಇದು ಮೆಷನಾಲಿಸ್ ಎರಡೇನು ಲೆಕ್ಕ ಇದೆ ಅವನೇ ಎಕ್ಸಾಮಾಗೆ ಬರುತ್ತೆ ಬಟ್ ತುಂಬ ಅಪ್ರೂಪ ತುಂಬ ಅಪ್ರೂಪ ಆ ಥರ ಪ್ರಾಬ್ಲಮ್ಸ್ ಬರೋ ಆ್ಯಂಡ್ ಸೂಪರ್ ನೋಡ್ ಅನಾಲಿಸಲ್ಲಿ ಈ ಥರ ಪ್ರಾಬ್ಲಮ್ಗಳು ತುಂಬ ಅಪ್ರೂವ್ ರೈಟ್ ನಿಮ್ಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ತೋರಿಸಿದ್ನಲ್ಲ ಡಿಫ್ರೆಂಟ್ ಡಿಸೈನ್ ಆ ಥರದ್ದೇ ಎಕ್ಸಾಮ್ಗೆ ಬರುತ್ತೆ ಸೊ ಇದಕ್ಕಿಂತ ನಾನು ಇನ್ನೊಂದು ಚೂರು ಚೆನ್ನಾಗಿ ಮಾಡಿದ್ದೀನಿ ಸೊ ಹಾಗಾಗಿ ನಾನು ಟಿ ಐ ಕ್ವಶನ್ಸ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ ಹೌದಾ ಓಕೆನಾ ಸೊ ಐ ಹೋಪ್ ಯು ಕಾಟ್ ಇಟ್ ಅಂಡ್ ಇಲ್ಲಿ ಯಾರು ಐ ಹ್ಯಾವ್ ಟೋಲ್ಡ್ ಎನಿಬಡಿ ಯಾರ ಬಗ್ಗೆಯೂ ನಾನು ಬ್ಯಾಡಾಗಿ ಹೇಳಿಲ್ಲ ನಾನು ಇರೋ ರಿಯಾಲಿಟಿನ ಹೇಳಿರೋ ಅಂಥದ್ದು ಇರೋ ರಿಯಾಲಿಟಿ ನೋಡಿಕೊಂಡೇ ನಾನು ಹೇಳ್ತಾ ಇರೋವಂಥದ್ದು ಓಕೆನಾ ಸೊ ಐ ಹೋಪ್ ಯು ಆರ್ ಗೆಟ್ಟಿಂಗ್ ಮೈ ಪಾಯಿಂಟ್ ಸೊ ಹಾಗಾಗಿ ಅದಕ್ಕೆ ನಾನು ಯಾರಿಗೂ ಟಿ ಐ ಸಜೆಸ್ಟ್ ಮಾಡ್ತಾ ಇಲ್ಲ ಕರೆಂಟ್ಲಿ ನಾನೇ ಕಷ್ಟಪಟ್ಟು ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಇಂಪಾರ್ಟೆಂಟನ್ನು ಹೇಳ್ತಾ ಇದ್ದೀನಿ ಆ್ಯಂಡ್ ನೀವು ಗಮನ ಇಟ್ಟು ನೋಡೋದಾದರೆ ಆ್ಯಂಡ್ ನೀವು ಗಮನ ಇಟ್ಟು ನೋಡೋದಾದರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂದರೆ ನಾನೇ ಹೇಳಿಬಿಡ್ತೀನಿ ರೀ ಸೊ ಯಾಕೆಂದ್ರೆ ನೀವು ಇದು ಹೇಳ್ತಿದ್ದೀರಾ ಅಂದಾಗ ಸೊ ಇದಕ್ಕೆ ನಾನು ಪೂರ್ತಿ ಇದು ಕೊಡಬೇಕಾಗತ್ತೆ ಹೌದಾ ಓಕೆ ಇವಾಗ ಇದು ಯಾವ ಹಾ ಹಾಂ. ಇದೇನೆ ಹೌದಾ ನೋಡಿ ಅವ್ರು ಕೊಟ್ಟಿರೋದನ್ನೇ ನಾನು ಕೊಟ್ಟಿರೋದಲ್ವಾ ದಿಸ್ ವಿ ಎಕ್ಸ್ ಬೈ ಫೋರ್ ಹಂಡ್ರೆಡ್ ಕೊಟ್ಟಿರೋದಲ್ವಾ ಆ್ಯಂಡ್ ಟ್ವೆಂಟಿ ಐ ಎ ಕೂಡ ಕೊಟ್ಟಿದ್ದೀನಿ ನೋಡಿ ಅವ್ರು ಕೊಟ್ಟಿರೋದನ್ನೇ ನಾನು ಕೊಡ್ತಾ ಇರೋವಂಥದ್ದು ಹೌದಾ ಓಕೆ ಬಟ್ ಈ ಥರ ಲೆಕ್ಕಗಳು ಬರೋಂಥದ್ದು ಸ್ವಲ್ಪ ರೇರ್ ನಾಟ್ ದ್ಯಾಟ್ ಮಚ್ ಅಂದರೆ ಅವಾಗ ಇವಾಗ ಬರ್ತಾ ಅಷ್ಟೇ ಆ್ಯಂಡ್ ಯಾ ಆ್ಯಂಡ್ ಇಲ್ಲಿ ನೋಡಿ ನಾನು ಅವರು ಹೇಳಿರೋವಂಥ ಆಲ್ಮೋಸ್ಟ್ ಕ್ವಶನ್ಸೇ ಕೊಟ್ಟಿರೋವಂಥದ್ದು ಆ್ಯಂಡ್ ನಾನು ಕೊಟ್ಟಿರೋಂಥ ಆಲ್ಮೋಸ್ಟ್ ಡಯಾಗ್ರಾಮ್ಗಳು ಎಲ್ಲ ನಿಮ್ಮ ಎಕ್ಸಾಮ್ಗೆ ಬಂದಿರೋವಂಥ ಡಯಾಗ್ರಾಮ್ಗಳನ್ನೇ ಕೊಟ್ಟಿರೋವಂಥದ್ದು ಆಯಿತಾ ಓಕೆ ಆ್ಯಂಡ್ ನೆಕ್ಸ್ಟ್ ಥಿಂಗ್ ಹಾಂ ಇಲ್ಲೂ ನೋಡಿ ಒಂದಿಷ್ಟು ಕೊಟ್ಟಿದ್ದೀನಿ ಇವೆಲ್ಲ ಎಕ್ಸಾಮಿನೇಷನ್ ಕ್ವೆಶನ್ಸೇ ನಾನು ಕೊಟ್ಟಿರೋ ಅಂಥದ್ದು ಹೌದಾ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಮಾಡೆಲ್ ನಂಬರ್ ಫೈವ್ ನಾನು ಹಲವಾರು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಹೇಳಿದ್ದೆ ಸೊ ಆ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಬಂದಿದೆ ಅಲ್ವಾ ನಿಮ್ಮ ಎಕ್ಸಾಮಿಗೆ ಸೊ ಹಾಗಾಗಿ ವೈ ಐ ಹ್ಯಾವ್ ಟು ಸಜೆಸ್ಟ್ ಟಿ ಐ ಫಾರ್ ಯು ಆಲ್ ರೈಟ್ ನಾನೇ ಎಲ್ಲ ಕೊಡುವಾಗ ಟಿ ಐ ಯಾಕೆ ಸಜೆಸ್ಟ್ ಮಾಡಬೇಕು ಹೌದಾ ಎಸ್ ಎಸ್ ಸೊ ಇಟ್ ಆಸ್ ವೈ ಐ ಜಸ್ಟ್ ಸಜೆಸ್ಟ್ ಯು ಟು ಸ್ಟಡಿ ವಾಟ್ ಎವರ್ ಐ ಯು ನೋ ಟೆಲ್ ಹೌದಾ ನಾನು ಹೇಳೋ ಸ್ಟಡಿ ಮಾಡಿ ಈ ಸಲ ವೆನ್ ಐ ಅಬ್ಸರ್ವ್ಡ್ ಐ ಜಸ್ಟ್ ಕಾಟ್ ಟು ಸಿ ದ್ಯಾಟ್ ದೆರ್ ವಾಸ್ ನೋ ಕ್ವಶನ್ ದಟ್ ಕಾಸ್ ಕಮ್ ಫ್ರಮ್ ಟಿ ಐ ಡಿ ಐ ಎಂದ ಯಾವುದೇ ಥರದ್ದು ಕ್ವಶನ್ಸ್ ಬಂದಿಲ್ಲ ಈ ಸಲಿನ ನನಗೆ ಗಮನಕ್ಕೆ ಬಂದಿರೋ ಅಂಥದ್ದು ವಿತ್ ರೆಸ್ಪೆಕ್ಟ್ ಟು ಇ ಪಿ ಸಿ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಒಟ್ ಐ ಗಿನ್ಸೆ ನೆಟ್ವರ್ಕ್ ಆಲ್ಸೋ ಸ್ವಲ್ಪ ನಾನು ಹೇಳಿರೋದ್ರ ಮೇಲೆ ಒಂದಿಷ್ಟು ಕ್ವಶನ್ಸ್ಗಳು ಬಂದಿದ್ದಾವೆ ಈ ಸಲ ಸೊ ಅದು ನನ್ನ ಗಮನಕ್ಕೆ ಬಂದಿರೋ ಅಂಥದ್ದು ಸೊ ಹಾಗಾಗಿ ಐ ಡೋಂಟ್ ಸಜೆಸ್ಟ್ ದಟ್ ನಾನೇ ಕೊಡುವಾಗ ಅದನ್ನ ಖಂಡಿತ ಸಜೆಸ್ಟ್ ಮಾಡೋದಿಲ್ಲ ಹೌದಾ ಓಕೆ ಆ್ಯಂಡ್ ನೆಕ್ಸ್ಟ್ ಥಿಂಗ್ ಚರಣ್ ಅವ್ರ ಮತ್ತೆ ಕೇಳ್ತಾ ಇದ್ದಾರೆ ಮ್ಯಾಮ್ ಹೆಂಗೆ ಸೆವೆನ್ ಮಾರ್ಕ್ಸ್ ಇದೆ ನಾನು ವಿಗೆ ಅಪ್ಲೈ ಮಾಡಬಹುದಾ ಅಂತ ಸೊ ನೀವು ಅದನ್ನೇ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಅದೇ ಮಾಡ್ತಿದ್ದೀರಾ ನಾನು ಏನು ಮಾಡೋಣ ಅಲ್ವಾ ಸೊ ಸಿ ದ ಥಿಂಗ್ಸ್ ಇಟ್ ಈಸ್ ಯುವರ್ ಪೇಪರ್ ನಾನು ಮತ್ತೆ ಮತ್ತೆ ಹೇಳಿ ಹೇಳಿ ನನಗೇನಂದರೆ ಇದನ್ನೇ ಹೇಳ್ತಾರಲ್ಲ ಅಂತ ಅನಿಸುತ್ತೆ ಎಷ್ಟೋ ಜನಕ್ಕೆ ಇದು ನಿಮ್ಮ ಪೇಪರ್ ಅಲ್ವಾ ಸೊ ನಾನು ಅದಕ್ಕೇನು ಹೇಳೋಕ್ಕಾಗಲ್ಲ ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ ನೀವು ಬರ್ದಿರೋದ್ರ ಮೇಲೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ರಿವ್ಯಾಲ್ಯೂಷನ್ಗೆ ಹಾಕ್ರೋ ಯಾವುದಕ್ಕೆ ಇದನ್ನು ಕೇಳ್ತೀರಾ ಅಲ್ವಾ ನಿಮಗೆ ಸ್ಯಾಟಿಸ್ಫ್ಯಾಕ್ಟರಿ ಅನ್ನಿಸ್ತು ಅಂದರೆ ಕೇಳ್ರಿ ಇವಾಗ ನೋಡಿ ಈ ಥರ ಕಾಮೆಂಟ್ಸ್ ಬಂದಿದೆ ನನಗೆ ಡೆಲ್ಟಾ ಟು ಸ್ಟಾರ್ ಸಿಕ್ಸ್ ಮಾರ್ಕ್ಸು ನಾರ್ಟನ್ ಸಿಕ್ಸು ಇನಿಷಲ್ ಆ್ಯಂಡ್ ಫೈನಲ್ ಕಂಡೀಷನ್ ಸಿಕ್ಸು ಇನಿಷಿಯಲ್ ಆ್ಯಂಡ್ ಫೈನಲ್ ಪ್ರಾಬ್ಲಮ್ ಸಿಕ್ಸು ಆರ್ ಆ್ಯಂಡ್ ಎಲ್ ಇದು ಆರ್ ಆ್ಯಂಡ್ ಎಲ್ ಎಸ್ ಸಿಕ್ಸು ದೆ ಫೋರ್ತ್ ಅದು ಯಾವುದದು ರೆಸನೆನ್ಸ್ ಟಾಪಿಕ್ ಆ್ಯಂಡ್ ಲ್ಯಾಪ್ಲಾಸ್ ಥಿಯರಮ್ ಸಿಕ್ಸ್ ಮಾರ್ಕ್ಸ್ ಇದೆ ಲಾಸ್ಟ್ ಮಾಡೆಲ್ ಫಿಫ್ಟೀನ್ ಮಾರ್ಕ್ಸ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಲೆಕ್ಕ ಹಾಕಿ ಸೊ ಈ ಥರ ನೀವು ಲೆಕ್ಕ ಹಾಕುವಾಗ ಸೊ ಏನಾಗುತ್ತೆ ಫ್ಯೂ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ಅಪ್ಲೈ ಫಾರ್ ಇವಾಲ್ಯೂಷನ್ ನೋ ವರೀಸ್ ಇಲ್ಲ ಅಂತಂದರೆ ಪ್ಲೀಸ್ ಇಟ್ ಟು ವಿತ್ ಡ್ರಾ ಫ್ರಮ್ ಡಿವ್ಯಾಲ್ಯೇಷನ್ ಡೋಂಟ್ ವೇಸ್ಟ್ ಯುವರ್ ಮನಿ ನಾನು ಅದೇ ಹೇಳೋದು ಯಾಕೆಂದರೆ ನೀವು ಮನಿ ವೇಸ್ಟ್ ಮಾಡ್ಕೊಂಡು ಏನು ಮಾಡ್ತೀರಾ ಸುಮ್ಮನೆ ದುಡ್ಡು ವೇಸ್ಟು ನಿಮಗೆ ಅಲ್ವಾ ಅದಕ್ಕಿಂತ ನಿಮಗೆ ಕಾನ್ಫಿಡೆಂಟ್ ಇದ್ದರೆ ಟೂ ಹಂಡ್ರೆಡ್ ಪರ್ಸೆಂಟು ರಿವ್ಯಾಲ್ಯೂಷನ್ಗೆ ಹಾಕಿ ಯಾರೋ ಹೇಳಿದ್ರು ಅಂತ ರಿವ್ಯಾಲ್ಯೂಷನ್ಗೆ ಹಾಕೊಂಡು ಕೂರಬೇಡಿ ಸುಮ್ಮನೆ ಜನ ನಿಮ್ಮೊಂದಿಗೆ ತಪ್ಪಿಸ್ತಾರೆ ಮ ಇನ್ನೊಂದು ನಾಲ್ಕು ಮಾರ್ಕ್ಸ್ ಅಲ್ವಾ ಇನ್ನೊಂದು ಆರು ಮಾರ್ಕ್ಸ್ ಅಲ್ವಾ ಬಂದ್ಬಿಡುತ್ತೆ ಹಾಕು ರಿವ್ಯಾಲ್ಯೂಷನ್ಗೆ ಏನಿಲ್ಲ ಬರುತ್ತೆ ಏನಿಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇದು ಮಾಡ್ತಾರೆ ಬಟ್ ಅವೆಲ್ಲ ಅಲ್ಲ ಬಟ್ ಅವೆಲ್ಲ ಅಲ್ಲ ನಿಮಗೆ ಡಿಸ್ ನಾಟ್ ದಾಟ್ ರೈಟ್ ಏನು ಮ್ಯಾಟರ್ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್

ಹೌದಾ ಸೊ ಫಸ್ಟ್ ನಿಮ್ಮ ಕೆಲಸ ಏನು ಓಕೆ ಓಕೆ ಫಸ್ಟ್ ನಿಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಜಸ್ಟ್ ಐ ವೆರಿ ಸಾರಿ ಫಾರ್ ದೆಸ್ಟ್ ಆಕ್ಷನ್ ಟೂ ಓಕೆ ಸೊ ಫಸ್ಟ್ ನಿಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಸೊ ವಾಟ್ ಇಸ್ ಯರ್ ಡ್ಯೂಟಿ ಯು ಟು ಜಸ್ಟ್ ಚೆಕ್ ವಿತ್ ಎರ್ ಆನ್ಸರ್ ಪೇಪ್ ನಿಮ್ಮ ಬರ್ದಿರೋದ್ನ ನಿಮ್ಮ ಒಂದು ನೋಟ್ಸಿಗೆ ಚೆಕ್ ಮಾಡಿಕೊಂಡು ನೀವು ರೆಡಿ ಇಟ್ಕೋಬೇಕು ಅದನ್ನು ನಿಮ್ಮ ಡ್ಯೂಟಿ ಅದನ್ನು ನೀವು ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ದಿಸ್ ಇಸ್ ವಾಟ್ ಅಸ್ ಫಾರ್ ಟು ಡೇಸ್ ಸೆಷನ್ ಆ್ಯಂಡ್ ಇವತ್ತೊಂದು ಸೆಷನ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು ಸೊ ನಾನು ಸಿಂಪಲಾಗಿ ಹೇಳ್ಬೋದಾಗಿತ್ತು ನಾನೊಂದು ಇಂಪಾರ್ಟೆಂಟೇ ಮಾಡ್ತಾ ಇದ್ದೀನಿ ಏನಕ್ಕೆ ಟಿ ಐ ರೆಫರ್ ಮಾಡಲಿಕ್ಕೆ ಹೇಳಿ ಅಂತ ಬಟ್ ಆದ್ರೂ ಕೂಡ ನಿಮಗೆ ಟಿ ಐ ಇಗೂ ನಮಗೂ ಏನು ವ್ಯತ್ಯಾಸ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬಿಕಾಸ್ ಯು ನೀಡ್ ಟು ನೋ ಅಬೌಟ್ ಆಸ್ ಆಲ್ಸೋ ರೈಟ್ ಸೊ ಹಾಗಾಗಿ ಆಯಿತಾ ನೀವು ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ಎಲ್ಲ ಕಡೆಯಿಂದ ಇಂಟರ್ನಲ್ ಕ್ವೆಶನ್ ಪೇಪರ್ಸ್ ಕಲೆಕ್ಟ್ ಮಾಡಿ ಅದರಿಂದ ತೆಗೆದು ಇಂಪಾರ್ಟೆಂಟ್ನ ನಿಮಗೆ ಕೊಡ್ತಾರೆ ಅಂತ ಅನ್ನುವಾಗ ಸೊ ದಟ್ ಇಸ್ ಲೈಕ್ ಇಟ್ ಈಸ್ ನಾಟ್ ಆಫ್ ದಟ್ ಯು ನೋ ದಿ ಗುಡ್ ಸೈನ್ ಅಂತ ನನಗೆ ಅನ್ನಿಸ್ತು ಬಿಕಾಸ್ ನಿಮ್ಮ ಇಂಟರ್ನಲ್ ಕ್ವಶನ್ ಪೇಪರಲ್ಲಿ ಅವ್ರು ಯಾವ ಕ್ವಶನ್ ಬೇಕಾದ್ರೂ ಕೊಡ್ಬೋದು ಟೈಮ್ಸ್ ದಟ್ ಮೈಟ್ ರಿಪೀಟ್ ಆರ್ ದಟ್ ಮೈಟ್ ನಾಟ್ ರಿಪೀಟ್ ಹೌದಾ ಸೊ ಹಾಗಾಗಿ ನಾನೇನು ಹೇಳೋದು ಹೊರಟಿದ್ದೀನಿ ಅಂದರೆ ನಾವು ತುಂಬ ಕಷ್ಟಪಟ್ಟು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಎಲ್ಲ ಕ್ವೆಶನ್ ಪೇಪರ್ಸಿಂದನೂ ತಗೊಂಡು ಆಮೇಲೆ ಎಲ್ಲ ಒಂದು ನನ್ನ ನನ್ನತ್ರ ಇರೋ ಮೆಟೀರಿಯಲ್ಸಲ್ಲಿ ಆಲ್ಮೋಸ್ಟ್ ಎಕ್ಸಾಮ್ ಕ್ವೆಶನ್ ಪೇಪರ್ಸ್ಗಳೇ ಇರೋಂಥ ಎಕ್ಸಾಮ್ ಕ್ವಶನ್ಸ್ಗಳೇ ಇರೋವಂಥದ್ದು ಸೊ ಅದನ್ನೆಲ್ಲ ಹುಡುಕಿ ನಾನು ಕೊಟ್ಟಿರೋ ಅಂಥದ್ದು ಅದರಲ್ಲಿ ಎಲ್ಲನೂ ಬಂದಿದೆ ಒಂದು ಸತಿ ನೀವು ಕಂಪೇರ್ ಮಾಡಿ ನೋಡಿ ಹಾಗಾಗಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗೆ ನನ್ನದೇ ರೆಫರ್ ಮಾಡಿ ಅಂತ ಹೇಳೋಂಥದ್ದು ಅಂಡ್ ಹ್ಯಾಡ್ ಮೇಡ್ ಯು ಅ ಕಂಪಾರಿಸನ್ ಆನ್ ಹಾವ್ ಐ ವಿತ್ ಅವರ್ಸ್ ಅಂತ ಹೇಳ್ತಾ ಸೊ ಐ ಹೋಪ್ ಯು ಆಲ್ ಗಾಟ್ ಇಟ್ ಆ್ಯಂಡ್ ಈ ಥರದ ಒಂದು ಕ್ವೆಶ್ಚನ್ ಅಂದರೆ ಬೇರೆ ಆ್ಯಪ್ದು ಸಜೆಸ್ಟ್ ಮಾಡಿರೋ ಅಂಥ ಕ್ವಶನ್ ಮತ್ತೆ ನನಗೆ ವಾಪಸ್ ಬರಬಾರ್ದು ಈ ಥರ ಕಾಮೆಂಟ್ಸ್ ನನಗೆ ಸೊ ಬಿ ಆಲ್ಟರ್ನೇಟ್ ಅವರೇ ಕ್ವಶನ್ ಮಾಡಿಬಿಡ್ದಿರಾ ಇಟ್ಸ್ ಓಕೆ ಫೈನ್ ಬಟ್ ಡೋಂಟ್ ಜಸ್ಟ್ ಯು ನೋ ಗಿವ್ ಸಚ್ ಕೈಂಡ್ಸ್ ಆಫ್ ಕ್ವಶನ್ ಕಾಮೆಂಟ್ಸ್ ಕಾಮೆಂಟ್ ಸಚ್ ಕೈಂಡ್ಸ್ ಆಫ್ ಥಿಂಗ್ಸ್ ಟು ಮೀ ಬ್ಯಾಕ್ ಬಿಕಾಸ್ ನಾನೇ ಎಲ್ಲ ಕೊಡೋದ್ರಿಂದ ನನಗೆ ಈ ಥರ ಕಾಮೆಂಟ್ ವಾಪಸ್ ಬರುತ್ತೆ ಅಂಡ್ ಐ ಜಸ್ಟ್ ಫೀಲ್ ಸಮ್ಥಿಂಗ್ ವಿಚ್ ಇಸ್ ನಾಟ್ ಆಫ್ ದ್ಯಾಟ್ ಗುಡ್ ಸೈನ್ ಸೊ ಹಾಗಾಗಿ ದಯವಿಟ್ಟು ಕಾಮೆಂಟನ್ನು ಮಾಡಬೇಡಿ ಆಯಿತಾ ಓಕೆನಾ ಯಾ ಆ್ಯಂಡ್ ಡಿವಾಲಯೂಷನ್ ಅಪ್ಡೇಟ್ ಬಂದಿದ ತಕ್ಷಣ ನಾನು ಹೇಳ್ತೀನಿ ಸೊ ಅಲ್ಲಿವರೆಗೂ ನೀವು ನಿಮ್ಮ ಕೆಲಸ ಮಾಡಿಟ್ಕೊಂಡಿ ಅಂತ ಹೇಳ್ತಾ ಐ ಜಸ್ಟ್ ಫ್ರೆಂಡ್ ದ ಸೆಷನ್ ಗ್ಯಾಸ್ ಅನ್ ಥ್ಯಾಂಕ್ ಯು